ಚಂದ್ರೋವ್ರನ್ನ ವಸ್ತ್ರ ವಿನ್ಯಾಸಕರನ್ನ ಮಾತಾಡಿಸ್ತಾ ಇದ್ವಿ ನಾವು. ಸರ್, ಇತ್ತೀಚೆಗೆ ರೀಸೆಂಟ್ ಆಗಿ ನೀವು ಭೇಟಿ ಮಾಡಿದ್ದು ಅಥವಾ ಕೊನೆಯದಾಗಿ ನೀವು ವಸ್ತ್ರ ವಿನ್ಯಾಸ ಮಾಡಿಕೊಟ್ಟಿದ್ದು ಯಾವಾಗ ಚಂದ್ರೋವ್ರೆ, ಪುನೀತ್ ಅವ್ರಿಗೆ? ವಿಜಯರೇ, ಮೊನ್ನೆ ತಾನೇ ಒಂದು ಅಣ್ಣವ್ರ ಮನೇಲಿ ಫಂಕ್ಷನ್ ನಡೀತು, ರಾಗಣ್ಣರ ಮಗನ ಮದುವೆ. ನಾನು ಅವಾಗೆಲ್ಲ ಡ್ರೆಸ್ ಮಾಡಕ್ಕೆ ಹೋಗ್ತಾ ಇದ್ದೆ, ಅಲ್ಲಿ ಅಪ್ಪವ್ರನ್ನ ಮಾತಾಡ್ಸ್ಕೊಂಡು ಅಪ್ಪವರು ನನಗೆ ಸಿಕ್ಕಿ ಕೇಳಿದ್ರು, ಚಂದ್ರವರೇ ಸಿಲ್ಕ್ ಶರ್ಟ್ ಭಾಳ ಚೆನ್ನಾಗಿ ಹೊಲಿತಾ ಇದ್ದೀರಾ ಅಂತ ಹೇಳಿದ್ರು ಅಪ್ಪವ್ರ ಸಾರು. ಅವಾಗ ನಾನು ಹೇಳಿದೆ, ಎಲ್ಲ ಅಪ್ಪಾಜಿ ಆಶೀರ್ವಾದ ಅಪ್ಪು ಸರ್ ಅಂದೆ. ನಾವೆಲ್ಲ ನಾನು ಆಡಿಸಿ ಎತ್ತಿ ಹುಡುಗ ಸರ್, ನಾವು ಏನಂದರೆ ಭಾರಿ ಕ್ಲೋಸು, ನಮ್ಗೆ ಏನೇ ಇದ್ದರೂ ಅಪ್ಪು ಸರ್ ಹೇಳೋರು. ನಾನು ಅಪ್ಪನ 5 ವರ್ಷ ಮಗುನಿಂದ ಎತ್ಕೊಂಡಿದ್ದೀನಿ. ಅಕ್ಕವರು ಎಲ್ಲನ ಶೂಟಿಂಗಿಗೆ ಹೋದ್ರೆ ಹಳ್ಳಿ ಕಡೆ ಐಲ್ಯಾಂಡ್ಸ್ ಹೋಟ್ಲಲ್ಲಿ ಪೂರ್ಣಿಮಾ ಲಕ್ಷ್ಮಕ್ಕನೆಲ್ಲ ಬಿಟ್ಟು ಹೋಗ್ಬಿಟ್ರೆ ನಾನು ಅಲ್ಲೇ ಆಡಿಸ್ಕೊಂಡು ನನ್ನ ಬಿಟ್ಟೋಗಿರೋರು. ಅಪ್ಪು ಸರ್ ಹೇಗೆ ಅಂದರೆ, ಏನಾರ ಒಂದು ಮಗುನಲ್ಲಿ ತಿಂಡಿ ತಿಂತಿದ್ರು ತಗೊಬಂದು ನಮ್ಮ ಕೈ ಕೊಡ್ತಾ ಇದ್ದ. ನಾವು ಹೇಳೋಕ್ಕಾಗಲ್ಲ ಸರ್, ಇವಾಗ ನೀವು ನಂಬ್ತಿರೋ ಇಲ್ವೋ, ನಾನು ಬೆಳಿಗ್ಗೆ ಮಂಜುನಾಥ್ ನಗರದಲ್ಲಿ ಒಂದು ವಿಜಯರೇ ಮಂಜುನಾಥ್ ದೇವಸ್ಥಾನ ಇದೆ, ನಾವು ಯಾವುದಾನ ಅಪ್ಪು ಪಿಕ್ಚರ್ ಮಾಡೋಕೆ ಹೋದರೆ ಅಲ್ಲಿ ನಮಸ್ಕಾರ ಮಾಡಿ ಶುರು ಮಾಡ್ತಿದ್ದು. ನಾನು ಬೆಳಿಗ್ಗೆ ಹೋಗಿ ಅದೇ ಮಾಡ್ಕೊಂಡ್ಬಂದೆ, ಏನಪ್ಪ ಇಂಥದ್ರೂ ಮಾಡಿದ್ಯಾ ನೀನು ಅಂತ. ಹೌದು, ಹೋಗಲಿ, ಅಟ್ಲೀಸ್ಟು ಅವ್ರ ಹೆಂಡತಿಗೆ ಮಕ್ಕಳಿಗೆ ಅವ್ರ ಕುಟುಂಬಕ್ಕನ ಒಳ್ಳೇದು ಮಾಡು, ಸಾವಿರಾರು ಜನ ಅನ್ನ ತಿಂದಿದ್ದಾರೆ ಅಂತ ಹೇಳಿದ್ದೀನಿ. ಇನ್ನು ಹೇಳೋಕ್ಕೆ ಸಾಧ್ಯ ವಿಜಯರೇ? ಖಂಡಿತ ಸರ್. ನೋಡಿ, ಎಷ್ಟು ಅಪ್ಪು ಅಣ್ಣವರು 50 ವರ್ಷದಲ್ಲಿ ಸಂಪಾದನೆ ಮಾಡಿದಾಗ ಅಭಿಮಾನಿಗಳ ದೇವರು ಅಂತ ಅಪ್ಪು ಸರ್ 20 ವರ್ಷದಲ್ಲಿ ಮಾಡಿದರು. ದೇವರು ಎಲ್ಲ ಕೊಟ್ಟು ಹಿಂಗೆ ಕಿತ್ಕೊಬಿಟ್ಟಲ್ಲ ಅಂತ ನಾನು 10 ನಿಮಿಷ ಇವತ್ತು ಬೆಳಿಗ್ಗೆ ಹೋಗಿ ಫೀಲ್ ಮಾಡ್ಕೊಂಡು, ನನ್ನ ಮಕ್ಕಳು ಕೂಡ ಊಟ ಮಾಡಲಿಲ್ಲ ಬೆಳಿಗ್ಗೆ ರಾತ್ರಿ. ನಮ್ಮ ಹೆಂಡತಿ ಇನ್ನೂ ಇಲ್ಲ, ಅಶ್ವಿನಿ ಹತ್ರ ಕರ್ಕೊಂಡೋಗ್ರಿ ಅಂತ ಕುಂತವ್ರೆ. ಇವಾಗ ಬೇಡಮ್ಮ, ನಾನು ಹೇಳ್ತೀನಿ, ಇದೆಲ್ಲ ಕಳೀಲಿ, ಪಾಪ ಭಾಳ ಜನ ಬರ್ತಾ ಇರ್ತಾರೆ ಅವ್ರು ನೋಡೋಕ್ಕೆ, ಇನ್ನೂ ಬೇಜಾರಾಗುತ್ತೆ ಮಕ ನೋಡಿದ್ರೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬಂದಿದ್ದೀನಿ. ನಮ್ಮದು ರಾಜ್ಕುಮಾರ್, ಇನ್ನು ಅಕ್ಕೋರು ಹೇಳೋರು ಯಾವಾಗಲೂ ನನ್ನ ಚಂದ್ರು ನನ್ನ ತಮ್ಮ ಅಂತ. ಪ್ರತಿಯೊಂದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದೊಂದು ದಿವಸ ಊಟ ಇಲ್ಲದೆ ಬಟ್ಟೆ ಪರ್ಚೇಸ್ ಮಾಡವು. ಒಂದು ಮಕ್ಳಿಗೆ ಬಟ್ಟೆ ಹೊಲಿಬೇಕಾದ್ರೂ ಅಷ್ಟೇ ಅಪ್ಪಾಜಿಯವ್ರು ಕೇಳೋರು, ಏ ಅಪ್ಪು ಸೂಟ್ ಭಾಳ ಚೆನ್ನಾಗಿ ಹೊಲ್ದಿದ್ಯಪ್ಪ ಅನ್ನೋರು. ಶಿವಣ್ಣ ಪಿಕ್ಚರು ಅಪ್ಪುದು ಪ್ರತಿಯೊಂದು ಕೇಳ್ತಾನೆ ಇರೋರು ನಾವು ಮನೆಗೆ ಹೋದಾಗ. ಓಕೆ, ಅಂದರೆ ಏನು ಬೇಜಾರು ಅಂದರೆ ನಮಗೆ ಭಾಳ ಅಪ್ಪುವರು ಅಷ್ಟು ರಸಿ. ಹೇಳಿ ಸರ್, ಹೇಳಿ ಹೇಳಿ ಹೇಳಿ. ರೆಸಿಡೆಂಟ್ ನಾವು ನಮ್ಮ ಅಂಗಡಿ ಬಂದು ಭಾಳ ರೆಸಿಡೆನ್ಸಿ ಏರಿಯಾ ಸರ್, ಕಮರ್ಷಿಯಲ್ ರೋಡು ಆ ಥರ ಇಲ್ಲ. ಅಪ್ಪು 10 ಸಲ ಕೇಳೋರು, ಚಂದ್ರು ಅವರೇ ನೀವು ಕಮರ್ಷಿಯಲ್ ರೋಡಲ್ಲಿ ಮಾಡಿದರೆ ಬಿಸ್ನೆಸ್ ಆಗೋದ ಬಿಡು ಅಪ್ಪಾಜಿ, ನಿಮ್ಮ ಆಶೀರ್ವಾದ ಇದೆಯಲ್ಲ ಅಂದರೆ ಏನು ಹೇಳೋರು, ಒಳ್ಳೆ ಸ್ವರ್ಣ ಮಾಡೋಣ ಸುಮ್ಮನೆ ರೀ ಯಾವಾಗಾನ ಅನ್ನೋರು. ಆಮೇಲೆ ಅವ್ರದ್ದು 20 ಜನ ಫ್ರೆಂಡ್ಶಿಪ್ ಇದ್ದಾರೆ, 20 ಜನನು ನನ್ನ ಹತ್ರನೇ ಹೇಳಿ ಹೊಲಿಸೋರು. ಹಾಂ, ನಮ್ಮ ಸರ್ಡ್ ಕಾಲರ್ ಕೂಡ ಅವರೇ ಚೇಂಜ್ ಮಾಡಿದ್ದು, ಚಂದ್ರು ಅಂತ ಇಡಪ್ಪ ಅಂತ. ಅವರು ಸ್ವಲ್ಪ ಆಂಗ್ಕಾಂಗಿಂದ ಬಟ್ಟೆ ತಂದಿದ್ರು ಅರಸು ಫಿಲಮ್ಗೆ, ಅವಾಗ ನನ್ನೆಲ್ಲ ಆಲ್ಟ್ರೇಷನ್ ಮಾಡೋಕ್ಕೆ ಕರೆಸಿದ್ರು ಮನೆಗೆ. ಅವ್ರ ರೂಮಲ್ಲೇ ಹಾಕ್ಸಿ ಎಲ್ಲ ಮಾಡಿ ಅಲ್ಲಿಂದ ತಂದಿರೋ ಚಾಕ್ಲೇಟ್ ಕೊಟ್ಬಿಟ್ಟು ತಮಾಷೆ ಮಾಡಿದ್ರು. ಚಂದ್ರು ಅವರೇ ಇದೇನಿದೆ ನೋಡು ಅಂದರು. ಅಪ್ಪಾಜಿ ಚಾಕ್ಲೇಟ್ ಅಂದೆ, ನೋಡಿ ನಿನ್ಗೆ ಐಡಿಯಾನೇ ಬಂದಿಲ್ಲ, ವೈನ್ಸ್ ಇರ್ತದೆ ಅದರೊಳಗೆ ಅಂದರು. ಹಾಂ, ನಾವು ಹೇಳೋಕ್ಕಾಗಲ್ಲ ಸರ್. ಇವಾಗ ನಮಗೆ ಬೇಜಾರು ಏನಂದರೆ ಈ ಥರ ಶಾಕಿಂಗ್ ನಾನು ಜನ್ಮದಲ್ಲೂ ಕೇಳಿಲ್ಲ ಸರ್ ಯಾರಿಗೂ. ಆದರೆ ದೇವರು ನಾವು ಇಷ್ಟು ನಂಬಿ ಪೂಜೆ ಮಾಡಿ ಒಂದು ಕರುಣೆ ತೋರಿಸಿಲ್ವಲ್ಲ, ಅದೇ ಬೇಜಾರು. ನೋಡಿ, ಅಪ್ಪು ಸರ್ ಇದ್ರೆ ಇವಾಗ 100 ಜನ ಅನ್ನ ತಿನ್ನೋರು, ಅದು ಯಾರಿಗೆ ಗೊತ್ತಿದೆಯೋ ಗೊತ್ತು. ಒಂದು ಹೆಸರು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ನಿಮ್ಮ ವಿಜಯರೇ ಗೊತ್ತಿರ್ತದೆ. ಹೌದು, ನೋಡಿ ಇವತ್ತು ಅಪ್ಪುಗೆ 1000+ ಜನ ನೀವು ಕಂಡಂಗೆ ಅಭಿಮಾನಿಗಳು ಪ್ರಾಣ ಕೊಡಕ್ಕೆ ತಯಾರಿದ್ರು. ಅಪ್ಪು ಸರ್ನ ಯಾರ ಹತ್ರದಿಂದ ನೋಡಿರ್ತಾರೋ ಅವ್ರ ಮನಸ್ಸಿನ ಅವ್ರಿಗೆ ಗೊತ್ತಾಗದ ವಿಜಯರೇ, ನಾವು ಹೇಳಬಾರ್ದು. ಆಮೇಲೆ ಅಣ್ಣವ್ರ ಫ್ಯಾಮಿಲಿ ಅಷ್ಟೇ, ಇವತ್ತಿನವರೆಗೂ ನಾನು ಅಡುಗೆ ಮನೇಲಿ ಕುಂತು ಊಟ ಮಾಡಿದ್ದೀನಿ. ಯಾರೇ ಆಗಲಿ, ನಮ್ಮ ಗೀತಕ್ಕ ಆಗಲಿ, ಮಂಗಳಕ್ಕ ಆಗಲಿ, ಲಕ್ಷ್ಮಕ್ಕ ಆಗಲಿ, ಪೂರ್ಣಿಮಕ್ಕ ಆಗಲಿ, ಅಶ್ವಿನಿ ಅಕ್ಕ ಆಗಲಿ, ಇವತ್ತಿವರೆಗೂ ಒಂದಿಲ್ಲ ಊಟ ಮಾಡ್ತೇನಪ್ಪ ತಿಂಡಿ ತಿಂದ ಅನ್ನೋರು.
ಏನೋ ಯಾವುದೋ ಜನ್ಮದ ಋಣ ಅಂತ ನಾವು ತಿಳ್ಕೊಂಡು ಅನ್ಕೋಬೇಕಷ್ಟೇ ವಿಜಯರೇ. ಏನು ಹೇಳಕ್ಕೆ ಸಾಧ್ಯ ಈ ನೋವಲ್ಲಿ ನಾವು ಹೆಂಗೆ ಹೇಳೋದು ಹೇಳಿ. ಹಾಂ, ಇವಾಗ ನಮ್ಗೆ ಎರಡು ರಾತ್ರಿಯಿಂದ ನಿದ್ದೆನೇ ಬಂದಿಲ್ಲ, ನಾವು ಯಾರಿಗೆ ಹೇಳ್ಬೋದು? ಹೌದು, ನಾನು ಅಣ್ಣವ್ರ ಮನೆಯಲ್ಲಿ 10 ವರ್ಷ ಹುಡುಗ ಆಗಿರೋನು, ಇವತ್ತವರೆಗೂ ಅವ್ರ ಮನೆಯಲ್ಲಿ ಋಣ ಇದೆ ಅಂದರೆ ಅಣ್ಣವ್ರು ಹೇಳೋರು ರೀ ಭಗವಂತಂದು ರೀ ಋಣ ಅಂತ ಹೇಳ್ತಾ ಇರೋರು ಯಾವಾಗಲೂ. ಒಂದು ಜನ್ಮದ ಋಣ ಬೆಳಿಬೇಕಾದ್ರೆ ಯಾವುದೋ ಈ ಜನ್ಮದ ಋಣ ಇರುತ್ತೆ ಅಂತ ಹೇಳ್ತಾ ಇರೋರು. ಆಮೇಲೆ ಅಪ್ಪು ಸರ್ ಅಷ್ಟೇ, ಯಾವ್ದಾನ ಒಂದು ಸೂಟ್ ಹಾಕೊಂಡ್ರೆ ಚಂದ್ರು ಅವರು ಈ ಥರ ಮಾಡಿಕೊಡಿ ಇವು ಕಸ್ಟಮರ್ಗಳಿಗೆ ಭಾಳ ಟೇಸ್ಟು, ಜನ ನಿನ್ನ ಹುಡುಕ ಬರೋರು ಅಂತ ಹೇಳೋರು. ಹೆಂಗೆ ತಡ್ಕೊಳ್ಳೋದು ಹೇಳಿ ಗುರುಗಳೇ? ಹೌದು, ಅದು ಯಾರಿಂದಲೂ ಸಾಧ್ಯ. ಮತ್ತೆ ಇಂಥ ಪುನೀತ್ ರಾಜ್ಕುಮಾರ್ ಹುಡ್ತಾರ? ಫಸ್ಟ್ ಆಕ್ಚುಲಿ ಹೆಸರು ಏನು ಗೊತ್ತಾ ವಿಜಯ್ ಅವರೇ? ಲೋಹಿತ್ ಅಂತ ಹೆಸರು ನಮ್ಮ ಅಪ್ಪು ಸಾರ್ದು. ಹೌದು ಹೌದು. ಹಾ, ಅಂದ್ರೆ ಅವ್ರ ಬಾಲ ನಟನಾಗಿ ಅಭಿನಯಿಸೋ ಸಂದರ್ಭದಲ್ಲಿ ಲೋಹಿತ್ ಅನ್ನು ಹೋಗದು ಅಪ್ಪು. ಹೌದು, ಮಡ್ರಾಸಲ್ಲಿ ನಾನು ರೇಗಿಸ್ತೆ, ಏನಪ್ಪ ಏನಪ್ಪು ಸರ್ ಇಷ್ಟ ಹಾಡು ಹೇಳಿದ್ದೀರಾ ಅಂತ ಅಕ್ಕೋರ್ಗೆ ಹೇಳ್ತಾ ಇದ್ರೆ ಅಕ್ಕೋರ್ ನುಗ್ಗೋರು ಅಪ್ಪು ಬಂದ್ಬಿಟ್ಟು ಏಯ್ ಅಂತ ಹೇಳ್ಬಿಟ್ಟು ತಟ್ಟೆಯಲ್ಲಿ ಏನಾರ ತಿಂಡಿ ಇದ್ರೆ ಹಂಗೆ ಇತ್ತು ಬಾಯಿಗೆ ಇಟ್ಬಿಟ್ಟು ಹೋಗ್ಬಿಡ್ತಾ ಇದ್ರು ಅಪ್ಪು ಸಾರು. ನೋಡಿ, ಒಬ್ಬ ರಾಜ್ಕುಮಾರ್ ಮಗ ಒಂದು ದಾರಿಲಿ ಸಿಕ್ಕಿದ್ರೆ ನಿಂತು ಮಾತಾಡ್ತಾ ಇದ್ರು. ಇವತ್ತು ನಾವು ರಾಜ್ಕುಮಾರ್ನಿಂದ ರಜನಿಕಾಂತ್ ಇರ್ಬೋದು, ಎಮ್ ಜಿ ಆರ್ ಇರ್ಬೋದು, ಎಲ್ಲ ಪ್ರತಿಯೊಂದವ್ರ ಜೊತೆಯಲ್ಲೂ ನಾವನ್ನು ಬೆಳಿಕೊಂಡು ಬರ್ಬೇಕು. ಕಾರಣ ಯಾರು? ನಾವು ಅಣ್ಣವ್ರ ಫ್ಯಾಮಿಲಿ. ಇವತ್ತು ಅಪ್ಪು ಅಂತ ಒಂದು ಹುಡುಗ ಇದ್ದಿದ್ರೆ ಸಾವಿರಾರು ಜನ, ಸಾವಿರದಿಂದ ಲಕ್ಷ, ಲಕ್ಷದಿಂದ ಕೋಟಿ. ಹೌದು, ನನಗೆ ಅಪ್ಪು ಸಾರವರು ಅವಾರ್ಡ್ ಕೊಡಿಸುವಾಗ ರಜನಿಕಾಂತು ಚಿರಂಜೀವಿ ಕೊಡಿಸೋರು ಅಡ್ರೆಸ್ ಅವಾರ್ಡ್ನ ನೀನು ಫೇಮಸ್ ಆಗಬೇಕು ಚೆನ್ನಾಗಿ ಅಂತ. ಆ ಮನಸ್ಸು ಯಾರಿಗೆ ಬರ್ತದೆ ವಿಜಯರೇ? ಹೌದು, ದೊಡ್ಡ ಗುಣ ಇದ್ದು ಬೀಳ್ತೀನಿ ನೋಡ್ಗುರು. ಅಲ್ಲ ಹೇಳಿ, ನೀವು ಅಣ್ಣವ್ರ ಫ್ಯಾಮಿಲಿನ ನೋಡಿ, ಅಪ್ಪು ಅವರು ಯಾರಿಗಾನ ಒಂದು 10 ರೂಪಾಯಿ ಕೊಟ್ಟರು ಒಬ್ರಿಗೆ ಹೇಳಕ್ಕಿಲ್ಲ ಗೊತ್ತಾ? ಹಾ, ಒಂದು ಚಿಕ್ಕ ಮಗು ಕರ್ಕೊಂಡು ಹೋದ್ರು ಎಷ್ಟು ಮುದ್ದಾಗಿ ಮಾಡೋದು ನೋಡಿ. ಇವತ್ತು ಅಪ್ಪು ಅವ್ರ ಫೋಟೋ ಎಲ್ಲ ಕಡೆ ಇದೆ. ನೀವು ನ್ಯಾಚುರಲ್ ಆಗಿ ನೋಡಿ, ಅಪ್ಪುದು ಲಕ್ಷ್ಮಿ ಕಳೆ ಯಾವಾಗಲೂ ನಗ್ತಾ ಇರೋರು. ನಾನು ಇವತ್ತು ನಂಬಲ್ಲ, ಅದೇ ಮಂಜುನಾಥನಿಗೆ ಬೈದ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇವತ್ತು ಏನಾರ ಅನ್ಕೊಳ್ಳಿ ನೀವು, ನಾನು ಪ್ರತಿ ವಾರ ಮಂಜುನಾಥ ನಗರದಲ್ಲಿ, ರಾಜಾದಿನಗರದಲ್ಲಿ ಮಂಜುನಾಥ ಟೆಂಪಲ್ ಇದೆ. ನಾನು ಅಷ್ಟು ಬೇಜಾರಾಗಿ, ಭಗವಂತ ನಮ್ಮ ಕೈಲಿ ಏನಿಲ್ಲಪ್ಪ, ಬೇಕಾದ್ರೆ ನಮ್ಮನ್ನು ಕರ್ಕೊಬಿಡು, ನಿನ್ನೇನಾರ ಕ್ರೂರಿ ಆಗಿದ್ದರೆ ಅಟ್ಲೀಸ್ಟ್ ಆ ಹೆಂಡತಿ ಮಕ್ಕಳಿಗೆ ಅಣ್ಣವ್ರ ಫ್ಯಾಮಿಲಿಗಾನ ಯಾವ ದೃಷ್ಟಿ ಬಿದ್ದಿದ್ರೆ ಮೊದಲು ಹೋಗ್ಲಾಡ್ಸು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಹೌದು, ಅರ್ಥ ಆಗುತ್ತೆ ಸರ್. ನಮ್ಮ ಕೈಲಿ ಏನಿದೆ ವಿಜಯರೇ ಹೇಳಿ. ಅಭಿಮಾನಿಗಳು ಕೂಡ ಬಂದವರೆಲ್ಲ ಅದನ್ನೇ ಹೇಳ್ತಾ ಇದ್ದಿದ್ದು, ನಮ್ಮ ಮನೆ ಮಗನನ್ನು ಕಳೆದುಕೊಂಡು ಹಾಗಾಗ್ತಾ ಇದೆ ನಮಗೆ. ನಾನು ಅಂಗಡಿಲಿ ಸರ್, ನಾನು ಒಂದೊಂದು ದಿವಸ ಅಂಗಡೀಲಿ ಕೆಲಸ ಮಾಡ್ತಾ ಇರೀನಿ, ನೈಟ್ ಊಟ ಇಲ್ಲ ಅಂದರೆ ಸೀದಾ ಅಣ್ಣವ್ರ ಮನೇಲಿ ಹೋಗ್ಬಿಟ್ಟು ಕಿಚನಲ್ಲಿ ಊಟ ಮಾಡ್ಕೊ ಬರ್ತಾ ಇದ್ದೆ. ಅಪ್ಪು ಸರ್ ಹೇಳೋರು, ಏಯ್ ಕುಂತ್ಕೊ ಕುಂತ್ಕೊ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗು ಯಾಕೆ ಅನ್ನೋರು. ಎಷ್ಟೋ ಸಲ ನಾನು ಅಂಗಡಿ ಬಿಟ್ಟು ನಾನು ಹೋಟ್ಲಿಗೆ ಹೋಗ್ತಾ ಇರಲಿಲ್ಲ. ನಮ್ಮ ಅಂಗಡಿಗೂ ಅಣ್ಣವರ ಮನೆಗೂ 1 ಕಿಲೋಮೀಟ್ರು. ಫಸ್ಟು ನಾನು ಒಂದು ಬೈಕ್ ತಗೊಂಡಾಗ ಅಭಿ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು, ನನ್ನ ಬೈಕ್ನ 3 ಸಲ ರೌಂಡ್ ಬಂದರು. ಸಾಂಕಿ ರೋಡಲ್ಲಿ ರಮ್ಯಾ ಅಪ್ಪುದು ಶೂಟಿಂಗ್ ನಡೀತಾ ಇತ್ತು, 2ನೇ ಪಿಕ್ಚರ್ ಅಭಿ ಅಂತ. ನಾನು ಅಕ್ಕೋರ್ಗೆ ಹೇಳಿದೆ, ಏ ಅಕ್ಕೋರ್ ಚೆನ್ನಾಗಿ ಓಡಿಸ್ತಾರಪ್ಪ, ಆಮೇಲೆ ನಿನ್ನೂ ಕುಂಡ್ರಿಸಿ ಬೀಳ್ಸಿಗಿಳಿಸ್ಬಿಟ್ಟವ್ರು ಅಂತ ರೇಗಿಸ್ತಾ ಇದ್ರು ಅಣ್ಣವರು. ಇವೆಲ್ಲ ನಾವು ಜನಗಳ ಮುಂದೆ ಹೇಳೋಕ್ಕಾಗಲ್ಲ ವಿಜಯವರೇ. ಹೌದು, ಇವಾಗ ನಾವೇನು ಮಾಡ್ಬೇಕಂತ ನಮ್ಮ ನೋವು ನಾವು ನೋಡಿ, ನಿಮ್ಗೇನಾರ ಒಂದು ನೋವು ಆದಾಗ ನಿಮಗೆ ಆ ನೋವು ಗೊತ್ತಾಗೋದು. ಇವಾಗ ನಾವು ಆ ನೋವಿನಲ್ಲಿ ಏನು ಮಾಡೋದಕ್ಕಾಗುತ್ತೆ ಹೇಳಿ. ಖಂಡಿತ ಸರ್, ಹಿಂಗ ಇವಾಗ ದೇವರು ಅಪ್ಪುಗೆ ಎಲ್ಲ ಕೊಟ್ಟ, ದುಡ್ಡು ಕೊಟ್ಟ, ಆಸ್ತಿ ಕೊಟ್ಟ, ಅಭಿಮಾನ ದೇವ್ರುಗಳು ಕೊಟ್ಟ, ದೇವ್ರು ಯಾಕೆ ಕಿತ್ಕೊಬಿಟ್ಟ? ಕರುಣೆ ತೋರಿಸ್ಬೋದಾಗಿತ್ತಲ್ಲ ಹೇಳಿ. ಇಲ್ವಾ ವಿಜಯರೇ, ಹೇಳೋಕ್ಕಾಗಲ್ಲ. ನಾವು ನೋಡಿ ಅಪ್ಪುನ 5 ವರ್ಷ ಹುಡುಗನಿಂದ ಆಡಿಸಿ ಬೆಳೆಸಿರೋದು. ಅಪ್ಪು ಹುಟ್ಟಿದಾಗ 1975 ಮಾರ್ಚ್ 17ನೇ ತಾರೀಕು
ಹೋಗು. ಅವಾಗ ಅಪ್ಪಾಜಿ ಎಲ್ಲಾರ್ಗು ಬಂದು ಬಂದು ನಾವು ಮಿಷಿನ್ ಹತ್ರ ಹೊಲಿತಾ ಇದ್ರೆ ಸ್ಪೀಡ್ ಕೊಟ್ಟು ಹೋಗೋರು ಅಪ್ಪಾಜಿ, ನೋಡಪ್ಪ ನಿಮ್ಗೆಲ್ಲ ಇನ್ನೊಂದು ಗಿರಾಕಿ ಎರಡಾದ್ರು ಅನ್ನೋರು ಅಪ್ಪಾಜಿ. ನೋಡಿ ಈ ತರ ಬಾಬ್ರೆ, ಅದ್ರಲ್ಲೂ ಅಪ್ಪು ಮನಸ್ಸಿದೆಯಲ್ಲ ನಾವು ಹೇಳಕ್ಕಾಗಲ್ಲ. ಒಂದು ರೋಡಲ್ಲಿ ಒಂದು ಮಗು ಸಿಕ್ಕಿದ್ರು ಕೆನ್ನೆ ಇಸಿಬಿಟ್ಟು ಹೋಗ್ತಾ ಇದ್ರು ವಿಜಯರೇ. ನೋಡಿ ನಾನು ರಾಜ್ಕುಮಾರ್ ಮನೆಗೆ ಹೇಳಿ ಸರ್, ಅಪ್ಪು ಅವರು ಪ್ರೇಮದ ಕಾಣಿಕೆಯಲ್ಲಿ ಒಂದ್ ವರ್ಷ ಮಗು, ಪ್ರೇಮದ ಕಾಣಿಕೆಯಲ್ಲಿ ಒಂದ್ ಮಗು, ನಾನು ಏಳನೇ ಕ್ಲಾಸ್ ಆರನೇ ಕ್ಲಾಸ್ ಓದ್ತಾ ಇದ್ದೆ. ನೋಡಿ ಅವತ್ತಿಂದ ಇವತ್ತವರೆಗೂ ಸಂಬಂಧ ಇದೆ ಅಂದ್ರೆ ಭಗವಂತಂದು ಆಶೀರ್ವಾದ ಇಲ್ವಾ ವಿಜಯರು? ನಾನು ಹೇಳೋದು ಏನಿಲ್ಲ, ದೇವರು ಎಷ್ಟು ಕ್ರೂರ ವಿಧಿಯಾಟ ನೋಡಿ ಆಗಿದೆ. ಆ ಹೌದು ಇಲ್ವಾ? ನೀವೇ ಯೋಚನೆ ಮಾಡಿ. ಆ ಎಷ್ಟು ಜನಕ್ಕೆ ಇವಾಗ ಆಯ್ತು, ಎಷ್ಟೇ ಶಾಸ್ತ್ರಮ್ಮ ಒಂದು ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಒಂದು ಜುಮ್ ಇದು ಮಾಡಿದ್ರು. ಅಶ್ವಿನಿ ಅಕ್ಕವ್ರನ್ನ ನನ್ನೇ ಕರೆಸಿ ಎಲ್ಲಾರಿಗೂ ಡ್ರೆಸ್ ಮಾಡಿ ಏಯ್ ಫಸ್ಟ್ ನೀನು ದುಡ್ಡು ತಗೊಂಡೋಗಪ್ಪ ಅಂತ ಕೊಟ್ರು ಅಪ್ಪು ಅವರು. ಏಯ್ ಚಂದ್ರ ಕೈಲಿ ಮಾಡಿಸ್ಬೇಕು ಅಂತ. ಹೇಳಿ ಒಂದು ಯಾವ್ದಾನ ಒಂದು ಸಿಲ್ಕ್ ಶರ್ಟ್ ಹೊಲಿದ್ರೆ ನೋಡಪ್ಪಾಜಿ ಹೆಂಗಿದೆ, ಅಪ್ಪು ಸರ್ ನೀವೇ ನನಗೆ ಡಿಸೈನ್ ಕೊಡ್ಬೇಕಂತ ನಾನು ಹಂಗೂ ಮನೇಲಿ ರೇಗಿಸ್ತಾ ಇರೀನಿ ಸರ್. ನನ್ನ ನೋಡಿ ಅಕ್ಕೋರು ಹೇಳ್ದಂಗೆ ಎಲ್ಲಿ ಹೋದ್ರು ನನ್ನ ತಮ್ಮ ಅಂತ ಇದ್ರು. ನಮ್ಮದು ಅಣ್ಣವ್ರದ್ದು ಸಂಬಂಧ ನಾವು ಹೇಳಲಾರದು,